हाय फ्रेंड्स, योगिदास किचन के स्वागत। इवती नम रेसीपी मेते परोटा इोद भाला सुलभ। इकने इंग्रीडियेंट्स बेको मोदे एर कपु गोधी हिटू मेते सोपन सण कटमकी पुड़ी अरशिण पुड़ी गरम मसाला रेड चिली पौडर धनिया पुड़ी जीरिगे पुड़ी आगे अरशिण यह पुड़ी अर्ध स्पून तकनी एर स्पून कडले हिट एर स्पून मोसरु वन टी स्पून अजवायन वन टी स्पून जिंजर पेस्ट रुचि के तक उप्पु इविष्ट पदार्थ मेंते पराठा माडोदक्के बेकागिरुवुदु। बनी ईग माडोदेंगे अंत नोडोण। मोदलिगे एर कप्पष्टु गोधि हिट्टन्न तकोंडिदिनि। इदक्के ओंदु कट्टष्टु सण्ण कट् माडिरुवंत मेंते सोप्पन्न हाकोंडिदिनि। ईग वन टी स्पून तुरिदिरो शुंठि हाकोळ्ता इदिनि। ಹಾಗೆ ಒನ್ ಟೀಸ್ಪೂನ್ ಅಷ್ಟು ಅಜ್ವಾಯನ್ ಅಂದರೆ ಓಮ್ ಕಾಳನ್ನು ಹಾಕ್ಕೊಂಡಿದ್ದೀನಿ। ಎರಡು ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ। ನೆಕ್ಸ್ಟ್ ಇದಕ್ಕೆ ಎರಡು ಸ್ಪೂನ್ ಅಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ। ಮೊಸರು ಹಾಕೋದ್ರಿಂದ ಸಾಫ್ಟಾಗಿ ಬರುತ್ತೆ। ಅಲ್ಲದೆ ಇದಕ್ಕೆ ಜೀರಿಗೆ ಪುಡಿ ಅರಿಶಿನ ಗರಂ ಮಸಾಲ ರೆಡ್ ಚಿಲ್ಲಿ ಪೌಡರ್ ಧನಿಯಾ ಪುಡಿ ಇವಿಷ್ಟನ್ನು ಒಂದು ಅರ್ಧರ್ಧ ಸ್ಪೂನ್ ತಗೊಂಡಿದ್ದೀನಿ। ಈ ಪುಡಿಗಳನ್ನೆಲ್ಲ ಸೇರಿಸಿದ್ದೀನಿ। ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಕೈನಲ್ಲಿ। ನೀರು ಹಾಕೋಕೆ ಹೋಗಲ್ಲ, ಈಗಲೇ ಫಸ್ಟು ಹಾಗೇ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ। ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ತಾ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೊಳ್ತೀನಿ। ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು, ಅಂದರೆ ಪೂರಿ ಹಿಟ್ಟಿನ ಅದಕ್ಕೆ ಕಲಸ್ಕೊಳ್ಬೇಕಾಗತ್ತೆ। ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಳ್ಬೇಕಾಗತ್ತೆ। ಈ ಪರೋಟಾನ ನೀವು ಮಾರ್ನಿಂಗ್ ಟೈಮ್ ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ, ಡಿನ್ನರ್ಗೆ ಯಾವ ಹೊತ್ತಾದರೂ ಮಾಡ್ಕೊಳ್ಬೋದು। ಈ ರೀತಿ ಚೆನ್ನಾಗಿ ನಾದ್ಬಿಟ್ಟು ಕಲಸ್ಕೊಂಡಿದ್ದೀನಿ ಪೂರಿ ಹಿಟ್ಟಿನ ಅದಕ್ಕೆ। ಇವಾಗ ಮೇಲ್ಗಡೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಸುತ್ತಲೂ ಎಣ್ಣೆ ಸೌರಿ ಇಡ್ತಾ ಇದ್ದೀನಿ। ಈ ರೀತಿ ಸುತ್ತಲೂ ಎಣ್ಣೆ ಸೌರಿ ಇಡೋದ್ರಿಂದ ಅದು ಡ್ರೈ ಆಗಲ್ಲ। ಇವಾಗ ಈ ಹಿಟ್ಟನ್ನು ನಾನು ಮುಚ್ಚಳ ಮುಚ್ಚಿ ಫ್ರಿಡ್ಜ್ನಲ್ಲಿ 30 ನಿಮಿಷ ಇಡ್ತೀನಿ। 30 ನಿಮಿಷ ಆದಮೇಲೆ ಹಿಟ್ಟು ನೋಡಿ ಈ ರೀತಿ ಇರುತ್ತೆ। ಇವಾಗ ನಾನು ಸ್ವಲ್ಪ ಹಿಟ್ಟನ್ನು ತಗೊಂಡು ಲಟ್ಟಿಸ್ಕೊಳ್ತೀನಿ। ಇವಾಗ ಗೋಧಿ ಹಿಟ್ಟನ್ನು ಸ್ವಲ್ಪ ಸ್ಪ್ರಿಂಕಲ್ ಮಾಡಿಕೊಂಡು ಈ ರೀತಿ ರೌಂಡಾಗೆ ಲಟ್ಟಿಸ್ಕೊಳ್ತಾ ಇದ್ದೀನಿ। ಇವಾಗ ನೋಡ್ಬೋದು ಲಟ್ಟಣಿಗೆಗೆ ಆಗಲಿ ಅಥವಾ ಚಪಾತಿ ಮಣೆಗಾಗಲಿ ಎಲ್ಲೂ ಅಂಟ್ಕೊಳ್ಳಲ್ಲ, ನೀಟಾಗೆ ಕ್ಲೀನಾಗಿ ಬರುತ್ತೆ। ಯಾಕಂದರೆ ನಾವು 30 ನಿಮಿಷ ಫ್ರಿಡ್ಜಲ್ಲಿ ಇಟ್ಟಿದ್ವಲ್ಲ ಹಿಟ್ಟನ್ನು, ಅದಕ್ಕೋಸ್ಕರ ಅದು ನೀಟಾಗೆ ಲಟ್ಟಿಸ್ಕೊಳ್ಬೋದು। ಈ ರೀತಿ ಲಟ್ಟಿಸ್ಕೊಂಡು ಕೈನಲ್ಲಿ ಒಂದ್ಸರಿ ಈ ಥರ ಮಾಡ್ಕೊಳ್ಳಿ, ಅದರಿಂದ ಸ್ವಲ್ಪ ಎಕ್ಸ್ಟ್ರಾ ಗೋಧಿ ಹಿಟ್ಟೇನಾದ್ರು ಇದ್ದರೆ ಅದು ಕೆಳಗಡೆ ಬೀಳುತ್ತೆ। ಮತ್ತು ಇನ್ನೊಂದು ಲಟ್ಟಿಸ್ ತೋರಿಸ್ತಾ ಇದ್ದೀನಿ। ಈ ರೀತಿ ಎಲ್ಲನೂ ಪರೋಟನ ಲಟ್ಟಿಸ್ಕೊಳ್ಳಿ, ನೋಡ್ತಾ ಇರ್ಬೋದು ಎಲ್ಲೂ ನೀಟಾಗೆ ಲಟ್ಟಿಸ್ಕೊಳ್ಬೋದು, ಅಷ್ಟು ಕ್ಲೀನಾಗಿ ಬರುತ್ತೆ ಫ್ರಿಡ್ಜಲ್ಲಿ ಇಟ್ಟಿದ್ರಿಂದ। ನೀವು ಫ್ರಿಡ್ಜಲ್ಲಿ ಇಡಲೇಬೇಕಾಗುತ್ತೆ, ಇಲ್ಲಾಂದರೆ ಅದು ಚಪಾತಿ ಮನೆಗಾಗಲಿ ಲಟ್ಟಣಿಗೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ, ಒತ್ತಕ್ಕೆ ಆಗಲ್ಲ, ಆ ಥರ ಆಗ್ಬಿಡುತ್ತೆ। ಇವಾಗ ಒತ್ಕೊಂಡಿದ್ದಾಗಿದೆ, ಇದನ್ನು ನಾನು ಕಾದಿರೋ ಹೆಂಚಿಗೆ ಹಾಕ್ಕೊಳ್ತಾ ಇದ್ದೀನಿ। ಈ ಥರ ಹಾಕ್ಬಿಟ್ಟು ಒಂದ್ಸರಿ ಈ ಥರ ಹಾಕ್ಬಿಟ್ಟು ಮತ್ತೆ ತಿರುಗಾಕಿ ಬೇಯಿಸ್ಕೊಳ್ಬೇಕು। ನಂತರ ಇದಕ್ಕೆ ಸುತ್ತಲೂ ಎಣ್ಣೆಯನ್ನು ಸವರ್ಕೊಳ್ತಾ ಇದ್ದೀನಿ। ಈ ರೀತಿ ತಿರುಗಾಕ್ಬಿಟ್ಟು ಎರಡು ಕಡೆಯೂ ಬೇಯಿಸ್ಕೊಳ್ತೀನಿ। ಸ್ವಲ್ಪ ಗೋಲ್ಡನ್ ಬ್ರೌನ್ ಥರ ಆಗುತ್ತೆ, ಅದುವರೆಗೂ ನಾನು ಬೇಯಿಸ್ಕೊಳ್ತೀನಿ। ಚಪಾತಿ ಬೇಯಿಸ್ಕೊಳ್ತೀರಲ್ಲ ಅದೇ ರೀತಿ, ಇದನ್ನು ನೀವು ಯಾವುದೇ ಗ್ರೇವಿ ಅಥವಾ ಮೊಸರು ಜೊತೆ ಕೂಡ ತಿನ್ಬೋದು, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ। ಈ ರೀತಿ ಮೆಂತೆ ಪರೋಟನ ಆವಾಗವಾಗ ಮಾಡ್ಕೊತೀನಿ, ಆರೋಗ್ಯ ಕೂಡ ತುಂಬ ಒಳ್ಳೆಯದು। ಇವಾಗ ಗೋಲ್ಡನ್ ಬ್ರೌನ್ ಆಗಿದೆ, ಸುತ್ತಲೂ ನೋಡ್ತಾ ಇರ್ಬೋದು ಇವಾಗ ಇದಾಗಿದೆ। ಒಂದು ಮುರು ತೋರಿಸ್ತೀನಿ ಹೇಗಾಗಿದೆ ಅಂತ, ಎಷ್ಟು ಮೃದುವಾಗಿ ಸಾಫ್ಟಾಗಿ ಬಂದಿದೆ ನೋಡಿ। ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ಹೇಗೆ ಬಂತು ಅನ್ನೋ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ। ಅಲ್ಲದೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ। ಅದಕ್ಕೆ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ। ಥ್ಯಾಂಕ್ ಯು।